ಮೊದಲನೇದಾಗಿ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಹಿರಿಯರಿಗೆ ಮಿತ್ರರಿಗೆ ನಮಸ್ಕಾರಗಳು. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ಪಾರ್ಟ್ ಒನ್ ಆಯಿತು, ಈಗ ನಮ್ಮೆಲ್ಲರೂ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ಮತ್ತೆ ಪಾರ್ಟ್ ಟು ಯಾವಾಗ ಅಂತ ಅನೌನ್ಸ್ ಮಾಡಿಬಿಡಿ ಬೇಗ. ಅಷ್ಟೊಂದು ಸಂತೋಷ ಕೊಟ್ಟಂಥ ಒಂದು ಸಿನಿಮಾ ನಮ್ಮ ಚಿತ್ರರಂಗ ಈ ವರ್ಷ ಅಂದರೆ 2023 ಕ್ಯಾಲೆಂಡರ್ ಇಯರಲ್ಲಿ ಗೆಲುವಿನ ಬರದಲ್ಲಿದ್ದಾಗ ಗೆಲುವಿನ ನಾಗಾಲೋಟ ತಂದುಕೊಟ್ಟಂಥ ಸಿನಿಮಾ. ನಮ್ಮ ನಾನು ಮೈಸೂರು ನಮ್ಮ ಮೈಸೂರು ಭಾಷೆ ಹೇಳ್ಬೇಕಂದ್ರೆ ಈ ಸಿನಿಮಾ ಬಗ್ಗೆ ಇದು ಫುಲ್ ಕೂಲೆ ಮಗ ಇದೆ. ಈ ಸಿನಿಮಾ ಅಂದರೆ ಒಂದು ಫ್ರೇಮು ಕೂಡ ನಾವು ಕದಲಕ್ಕೆ ಅವಕಾಶ ಕೊಡದೆ ಎಂಗೇಜ್ ಮಾಡಿಕೊಂಡು ನಗಿಸ್ಕೊಂಡು ರಂಜಿಸ್ಕೊಂಡು ಎಷ್ಟು ಎಷ್ಟು ಖುಷಿ ಆಯ್ತು ಅಂದರೆ ಸಿನಿಮಾ ನೋಡ್ಬೇಕಾದ್ರೆ. ಆ್ಯಂಡ್ ವರು ನನಗೆ ಭಾಳ ವರ್ಷದ ಗೆಳೆಯ, ಡಾರ್ಲಿಂಗ್ ಪ್ರೊಡ್ಯೂಸರ್ ಆಗ್ತಿದ್ದೀನಿ ಅಂತ ಹೇಳಿದಾಗಲೇ ಖುಷಿ ಆಯಿತು. ಸೊ ಇಡೀ ಒಂದು ತಂಡ ಸೇರಿ ಎಫರ್ಟ್ ಹಾಕಿರೋದು ಎಷ್ಟು ಮಟ್ಟಿಗೆ ಅಂತ ನನಗೆ ಆರಂಭ ದಿನಗಳಿಂದ ಗೊತ್ತಿರೋದ್ರಿಂದ ಐ ವಾಸ್ ವಾಚಿಂಗ್ ಇಟ್ ಕ್ಲೋಸ್ಲಿ ಅಂಡ್ ಎದುರು ನೋಡ್ತಾ ಇದ್ದೆ, ಕಾಯ್ತಾ ಇದ್ದೆ ಸಿನಿಮಾ ನೋಡೋಕ್ಕೆ. ಆ್ಯಂಡ್ ಅಜು ಯುವ ವರ್ಕ್ ಅರವಿಂದ್ ಫ್ಯಾಂಟಾಬ್ಲಸ್ ಮ್ಯಾನ್, ಸಕ್ಕದಾಗಿ ಮಾಡಿದ್ರೆ ಅಂದರೆ ಪ್ರತಿಯೊಬ್ಬರ ಕೆಲಸನೂ ಎತ್ಕಾಣುತ್ತೆ. ನಮ್ಮ ಡೈರೆಕ್ಟ್ರಲ್ಲಿ ಜೀನಿ ಮತ್ತು ಶಾರ್ಟ್ ಫಿಲಮ್ ಡೈರೆಕ್ಟ್ರು ಪ್ರತಿಯೊಬ್ಬರು ಏನಪ್ಪ ನಿಮ್ಮ ಎಫರ್ಟು, ನಿಮ್ಮ ಪರ್ಫಾರ್ಮೆನ್ಸ್ ಆಗಲಿ, ನಿಮ್ಮ ಕೆಲಸ ಆಗಲಿ, ನಿಮ್ಮ ಶ್ರಮ ಆಗಲಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಬಹುತೇಕರು ನನ್ನ ಗೆಳೆಯರು ಹಾಸ್ಟೆಲ್ ಹುಡುಗರಲ್ಲಿ, ಆ್ಯಕ್ಟ್ರೆಸ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಇವರೆಲ್ಲ ಸೇರಿ ಇಷ್ಟು ಅಚ್ಚುಕಟ್ಟಾಗಿ ಒಂದು ಸಿನಿಮಾನ ಮಾಡಿ ಅಷ್ಟೇ ಅಚ್ಚುಕಟ್ಟಾದ ಒಂದು ಗೆಲುವನ್ನು ಚಿತ್ರರಂಗಕ್ಕೆ ತಂದುಕೊಟ್ಟು ಈ ಒಂದು ಸೆಲೆಬ್ರೇಷನ್ನ ನಮ್ದಾಗಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಎಲ್ಲರನ್ನು ರನ್ಸಿದ್ದಕ್ಕೆ ಮೊದಲನೇದಾಗಿ ಮತ್ತೆ ಥ್ಯಾಂಕ್ಸ್. ಒಳ್ಳೆಯದಾಗಲಿ, ಇನ್ನೂ ಅದೇ ಆಸ್ ಐ ಸೆಡ್ ಪಾರ್ಟ್ 2 ಬೇಗ ಬರಲಿ. ಆಯ್ತಾ ಇದೆ.